ಅಖಂಡ ಭಾರತ ವಿನಾಯಕ ಮಹಾಸಭಾ ಸುಮಾರು 11 ವರ್ಷಗಳಿಂದ ಈ ಒಂದು ಗಣೇಶೋತ್ಸವವನ್ನು ಶಾಶ್ವತ ಶುದ್ಧ ಕುಡಿಯುವ ನೀರಿಗಾಗಿ ಆಗ್ರಹಿಸಿ ನಾವು ಈ ಒಂದು ಐ ಬಿ ಸರ್ಕಲಲ್ಲಿ ಮಾಡ್ತಾ ಇದ್ದೀವಿ. ಕಳೆದ 3 ವರ್ಷಗಳಿಂದ ಮಾತೆಯರಿಗೋಸ್ಕರವಾಗಿ ಏನು ಇದು ರಂಗೋಲಿ ಸ್ಪರ್ಧೆ ನಾವು ಮಾಡ್ತಾ ಇದ್ವಿ. ತುಂಬ ಯಶಸ್ವಿ ಆಗ್ತಾಯಿತ್ತು. ಈ ಬಾರಿ ಕೂಡ ಅತ್ಯಂತ ಯಶಸ್ವಿಯಾಗಿ ಸುಮಾರು 100ಕ್ಕಿಂತ ಹೆಚ್ಚಿನ ಪಾರ್ಟಿಸಿಪೇಟ್ ಮಾಡಿ ಉತ್ತಮವಾದಂಥ ರಂಗೋಲಿಗಳನ್ನ ಬಿಡಿಸಿದ್ದಾರೆ, ಅದಕ್ಕೆ ಕೊಡ್ತಾ ಇದ್ರೆ. ಈ ಬಾರಿ ಕೂಡ ಮೊದಲನೇ ಬಹುಮಾನವಾಗಿ ವಾಷಿಂಗ್ ಮಿಷಿನ್ನು, ಎರಡನೇ ಬಹುಮಾನವಾಗಿ ಏನು ಮಿಕ್ಸಿ, ಮೂರನೇ ಬಹುಮಾನವಾಗಿ 10 ಲೀಟರ್ ಕುಕ್ಕರು, ಮತ್ತು ಐರನ್ ಬಾಕ್ಸು, ಮತ್ತು ಸಮಾಧಾನಕರ ಬಹುಮಾನ ಬ್ರಾಸ್ದು ದೀಪಗಳು ಕೊಡ್ತಾಯಿದ್ರೆ. ಪಾರ್ಟಿಸಿಪೇಟ್ ಮಾಡಿ ಎಷ್ಟು ಜನ ಮಾಡಿದ್ರೆ ಅಷ್ಟು ಜನಕ್ಕೂ ನಾವು ಕೊಡ್ತಿದ್ರೆ. ವಿಭಿನ್ನ ವಿಶಿಷ್ಟವಾಗಿ ಈ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ವಿ. ಜನ ಕೋಲಾರ ಜನ ಅತ್ಯಂತ ಉತ್ಸುಕತೆಯಿಂದ ಬಂದು ಭಾಗವಹಿಸಿರೋದೇ ನಮಗೊಂದು ಖುಷಿ. ಯಾಕಂದರೆ ನಮ್ಮ ಕಲೆ ಮತ್ತು ಸಂಸ್ಕೃತಿ ಉಳಿಯಬೇಕನ್ನೋದು ಈ ಅಖಂಡ ಭಾರತ ವಿನಾಯಕ ಮಹಾಸಭಾದ ಆಶಯ. ಸೊ ಆ ಆಶಯದ ನಡೆಯಂತೆ ಸುಮಾರು ವರ್ಷಗಳಿಂದ ಏನು ನಾವು ಸಾಂಸ್ಕೃತಿಕ ಕಲಾ ಉತ್ಸವ ಮಾಡ್ತಾ ಇದ್ದೀವಿ. ಕಳೆದ 4 ದಿವಸಗಳಿಂದ ಏನು ಮಜಾ ಭಾರತ್, ಕಾಮಿಡಿ ಕಿಲಾಡಿಗಳು ಒಂದು ದಿವಸ, ಆಮೇಲೆ ಮಿಮಿಕ್ರಿ ಟೀಮ್ ಒಂದು ದಿವಸ, ಅದಾದಮೇಲೆ ಮ್ಯಾಜಿಕ್, ತುಂಬ ಅಂತಾರಾಷ್ಟ್ರೀಯ ಖ್ಯಾತಿಯ ಕುದ್ರೋಳಿ ಗಣೇಶ್ ಅವರಿಂದ ಒಂದು ಒಳ್ಳೆ ಮ್ಯಾಜಿಕ್ ಶೋ ಆಯಿತು. ನಿನ್ನೆ ಕರ್ನಾಟಕ ಪ್ರಖ್ಯಾತ ಹಿನ್ನೆಲೆ ಗಾಯಕರಂತ ಏನು ಹೇಮಂತ್ ಕುಮಾರ್ ಅವರಿಂದ ಒಂದು ಸಂಜೆ ಕಾರ್ಯಕ್ರಮ ಆಯಿತು. ಇವತ್ತು ಸಂಗೀತ ಕಾರ್ಯಕ್ರಮ ಇತ್ತು. ಅದರ ಒಂದು ಇನ್ನೊಂದು ಭಾಗವಾಗಿ ಇವತ್ತು ರಂಗೋಲಿ ಸ್ಪರ್ಧೆ ಮಾಡಿದ್ದೀರಿ. ನಾಳೆ ಅತ್ಯಂತ ಒಂದು ಉತ್ತಮವಾದಂಥ ವಿಸರ್ಜನೆ ಕಾರ್ಯಕ್ರಮವನ್ನು ಮಾಡಬೇಕಂದ್ಬಿಟ್ಟು ಹಲವಾರು ಕಲಾ ತಂಡಗಳನ್ನ ತರಿಸಿ ಮತ್ತು ಸಾಕಷ್ಟು ಯುವಕರು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಕೋಲಾರ ಜನತೆ ಈ ಎಲ್ಲ ಕಾರ್ಯಕ್ರಮ ಮಾಡೋ ಉದ್ದೇಶ ನಮ್ಮ ಕಲೆ ಸಂಸ್ಕೃತಿ ಧರ್ಮ ಬೆಳೆಯೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ರಿ. ನಾಳೆ ವಿಸರ್ಜನೆ ಕಾರ್ಯಕ್ರಮಕ್ಕೆ ಕೋಲಾರ ಜನತೆ ಬಂದು ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ನಾನು ಅವರಲ್ಲಿ ಮನವಿ ಮಾಡ್ತಾಯಿದ್ದೀನಿ.